ಹೋಗಿದ್ದ ಎರಡು ಮಕ್ಕಳಿಗೆ ಜನ್ಮ ಕೊಟ್ಟಾರ. ಇಲ್ಲೇ ಇದ್ದೀನಿ, ಯಾಕತ್ತ ನಿನಗ್ ಮಾಡ್ಕೋಬೇಡ ಹೇಳಿದ್ದೆ ಅನ್ನ. ಈಗ ಪ್ರಶ್ನೆ ಕೊಟ್ಟಾರ ಹೊತ್ತು ಅಂತಂಗ ಅವನ ಉತ್ತರ 5 ಗಂಟೆಕ ಬರ್ತದ. ನಮ್ಮ ಸರ್ಜೋಡಿ ಹಾಲಕ ಬಂದಂತ ಏನಂದ್ರಪ್ಪ, ನನ್ನ ಪ್ರೀತಿಯ ತಂಗಿ, ನಿಮ್ ತಂಗಿ ಭಾವ ಮಾರ್ಮಿಕವಾಗಿ ಮಾತಾಡಿ ಕತ್ತಿ ಹೇಳಿ ಹೋದ್ರವರು. ಯಾಕಪ್ಪ ಅಂತಂದ್ರ ಅಕ್ಕರು ಅಕ್ಕರು ನಿಮಗ ಅಕ್ಕರು ನಮಗ ಮೇಡಮರು. ಬಾಳ ದಿವಸದಿಂದ ಹೇಳ್ತಾನ ಬೇಕಿ ತಂಗಿ ಬಂದಾಳ, ನಾ ಬರೇ ಮೊಬೈಲ್ ದಾಗ ನೋಡ್ಕೊತ ಬಂದಿದ್ದೆ. ಹೌದು, ಒಂದು ಬಿಜಾಪುರ ಒಳಗ ಹೌದು ಅಫಜಲ್ಪುರ ಪುಂಡುಗ ನನಗ ಕಾರ್ಯಕ್ರಮ ಇದ್ದಾಕರ ಅಕ್ಕರಿಗೆ ಮುಖ ಮುಖಿ ಭೇಟಿ ಆಗಿನಿ ಅನ್ನುವಂತ ಮಾತ ಬಹಳ ಮಾಯಾ ಪ್ರೀತಿದಿಂದ ಹೇಳಿದ್ರು. ಅದು ಒಂದು ಮಾತ, ಅವ್ರು ಬಹಳ ಚಂದ ಹೇಳಿದ್ರು. ಏನ್ ಹೇಳಿದ್ರು ಇವ ಅವರಿಗೆ ನಮಗ ಕಾರ್ಯಕ್ರಮ ಆಗಿಲ್ಲ ಖರಿ ಅದ, ಒಟ್ಟ ನೋಡಿಲ್ಲ ಅಂದ್ರಿ ಮೊಬೈಲ್ ದಾಗ ಏನ್ ನೋಡಿರಿ ಅದನ್ನು ಖರೆ ಅದ ಖರೆ ಗಡಿಲಿ ಗಡಿ ಕೂಡಿಸ್ಯಾರ ಅನ್ನಂತಾದು ಬಹಳ ಮಾರ್ಮಿಕವಾಗಿ ಹೇಳಿದ್ರು. ಇದ್ರ ಒಳಗ ನನಗ ಸಂಶಯ ಬರ್ಲತ್ತದ ಬೀರು. ಯಾರು ಸಂಶಯ ಬರ್ಲಾಗತ್ತದ್ರಿ? ಗಡಿಗೆ ಗಡಿ ಕೂಡಿಸ್ಯಾರ ಅಂತಂದ್ರ ಅವರು ಹೇಳಿದ್ರು. ಅವರು ಏನ್ ಹೇಳಿದ್ರು? ಇಬ್ಬರದು ಖಾತಾ ಹಂಚಿಯರ್ ಅಂತ ಹೇಳಿದ್ರು. ಆಮೇಲೆ ಆಯ್ತ, ನಿಮಗ ನೀವು ಯಾರ ಮಕ್ಳಿಗೆ ಜನ್ಮ ಕೊಟ್ರಿ ಅವ್ರ ನಾಮದ ಇನ್ನ ಏನು ಇಲ್ಲ ಹೇಳಿದ್ರು. ಹೇಳಿದ್ರು ಇನ್ನೊಂದ್ ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು? ಊರಾಗ ನಾವು ಮೇಂಬರ್ ಅದೇವ್ ನೀವು ಮೇಂಬರ್ ಅದ್ರಿ ಅಂತ ಹೇಳಿದ್ರು. ತಂಗಿ, ನಾ ಎಲ್ಲೇ ಫ್ರೀನಾಗ ಅಧ್ಯಕ್ಷ ಆಗಿನಿ, ನೀನ ಮೆಂಬರ್ ಆಗಿ ಇದ್ದೀನಿ, ನಾ ಅಧ್ಯಕ್ಷ ಕುರ್ಚಿ ಏರಿನಿ ಎಲೆಕ್ಟ್ರಿ ಪಿರಿಡಿಗೆ. ಮತ್ತ ಮೇಲಾಗಿ ಬಿಜಾಪುರ ಮಹಿಳಾ ಅಧ್ಯಕ್ಷರು ಇವರು ಇಲ್ಲ ಅದನ್ನ ಬಿಡು, ಅದು ಹೋಯ್ತದ ಈ ಕಡೆ ಬೇಡ ಇಲ್ಲ ಅದನ್ನ ಹೇಳೋದು ಬೇಡ. ಹ್ಮ್, ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೇವ ಅಂತ ಹೇಳಿದ್ರಿ ಅವರು. ಇನ್ನ ಒಂದ್ ಮಾತ ಏನ್ರಿ, ಇನ್ನ ಅವರಿಗೆ ನಮಗ ವೈಯಕ್ತಿಕ ವಿಷಯ ಬಂದ್ರ ಅವ್ರು ಒಂದ್ ಜನ ಸಂಸಾರದೊಳಗ ಬಿದ್ದು ಎರಡು ಮಕ್ಕಳಿಗೆ ಜನ್ಮ ಕೊಟ್ಟಾರ. ನಾ ಇನ್ನ ಇಲ್ಲೇ ಇದ್ದೀನಿ, ಯಾಕತ್ತಂಗೆ ನಿನಗ್ ಮಾಡ್ಕೋಬೇಡ ಹೇಳಿದೆ ಅನ್ನ. ಇಬ್ರು ಲೇವಲತಿ, ಇಬ್ರು ಒಂದೇ ತಾಯಿ ಹೊಟ್ಟಿ ಒಳಗ ಹುಟ್ಟಿರುವಂತ ಮಕ್ಕಳು. ಅಕ್ಕ ಇವತ್ ಹಾಡಕ ಬಂದಾಳ ಬಸಮ್ಮ, ನಿನಗೊಂದ್ ಮಾತ ನಾ ಹೇಳ್ಬೇಕಪ್ಪ ಅಂತಂದ್ರ ಯಾರು ಹೇಳ್ತೀರಿ ಅಕ್ಕರಿಗೆ? ನಾ ಹಾಲ ಕತ್ತು, ಹಾಲ ಕತ್ತು 3-4 ವರ್ಷ ಅದು 24 ವರ್ಷ ಮುಗುದು, 25 ವರ್ಷ ಚಟ್ಟಿ ಅದು. ನಾಳೆ ಉಗಾದಿ ಬರ್ತಂದ್ರ 25 ವರ್ಷ ಮುಗುದು, 26 ವರ್ಷ ಜಲ್ದಿ ಹಾಕವ್ ಆಗ್ತದ. ನನಗ ತಿಳಿದ ಮಟ್ಟಿಗೆ ನಾ ಹಾಲ ಕಟ್ಟು ನಿನಗ ವಯಸ್ಸಾಗಿಲ್ಲ ಅಂತ ಹೇಳಿ ನಾ ಅನ್ಕೊಂಡಿನಿ. ಸಣ್ಣಕ್ಕೆದಾಳ ಮಾಯಾ ಪ್ರೀತಿಗಿಂದ ಸಲಿಗಿನಿಂದ ತಾಯಿ ತಂದಿ ತುತ್ತು ಮಾಡಿ ಉಣಸದಕ್ಕ ನಾವ್ ಅರ್ಧಾಂಬ ತಂದ ದೊಡ್ಡ ತಂದ ಹಾಕಿದೆ ತಿಂದು ನೀವು ಹಿಂಗಾಗಿರಿ. ಮನೆಯಾಗಿರ್ಲಕ್ಕ ಹಿಂಗಾಗಿಲ್ಲ, ಮೊದಲೇ ಹಾಗಿದ್ರಿ ಬಸಮ್ ಆಗಿರ್ಬೇಕು. ನಾ ಇಲ್ಲ ಬಾತ್ ಹಳಗಿದ್ದ ಈ ಊರಿಗೆ ಹಾಗಿದ್ದಕ್ಕಾರು ಹಾಡಕ ಬಂದಿನಿ, ಮದುವೆ ಆದ ಬಳಿಕ ಹಾಡಕ ಬಂದಿನಿ. ಹಾಗಿದ್ದ ನಾವು ಹಾಡಕ ಬಂದಿರಿ, ಹಿಂಗಿದ್ದ ನಾವು ಬಂದಿರಿ ಬಂದಿದೆವು. ನಿಮ್ ಊರ್ ಒಳಗಿರತ್ತನ ನನಗ್ ಹೆಂಗಾಗ್ಯದಪ್ಪ ಅಂತಂದ್ರ ಏನಾಗ್ಯದ್ರಿ, ದಿನನಿತ್ಯ ಹಗಲ ರಾತ್ರಿ ಕೂಡಿ ಕಾರ್ಯಕ್ರಮ ಇರ್ತೀವು. ರಾತ್ರಿ ಮನೋರ್ ಅವ್ರ ಇದ್ರ ಹಗಲತ್ತ ಬೆನಕನಹಳ್ಳಿ ಅವ್ರ ಕಾರ್ಯಕ್ರಮ ಇರ್ತೀವು. ಇಬ್ಬರ ಮ್ಯಾಲ ಒಳಗ ನನ್ನ ಅಮೋಘ ಸಿದ್ದನ ಮಟ್ಟ ಮನಿ ಒಳಗ ನಾನು ನಮ್ಮ ಸಂಕನಾಳಿ ಗೀತಾ ಇವೆರಡೇ ಮ್ಯಾಲ. ಅವಾಗ ಬಹಳ ಜಗ ತಿರುಗಿ ಹಾಡುವಂತ ಟೈಮ್ ಒಳಗೆ ಈಗ ನಾವು ಹಾಡೋದ್ ಏನೂ ಅಲ್ಲ. ಅವಾಗ ಹಾಡ್ಬೇಕಾರ ನಾ ಹಿಂಗಿದ್ದಿದ್ದಿಲ್ಲ, ಅವಾಗ ಬಹಳ ಸಿಂಪಲ್ ಆಗಿದ್ದ. ನಾ ಮನಿ ಒಳಗೆ ಇರ್ಲಕ್ಕೆ ನಿನ್ನಂಗ ನಾ ಆಗಿಲ್ಲ ತಂಗಿ, ಇರ್ಲಿ ಅದೇನ ದೇವ್ರು ಕೊಟ್ಟ ಶರೀರ ನನ್ನ ಕೈಯಾಗ ನಿನ್ನ ಕೈಯಾಗ ಏನೂ ಇಲ್ಲ. ಇನ್ನ ಒಂದು ಮಾತು ಹೇಳಿದ್ರು ಅವರು, ದೇವ್ರು ಕೊಟ್ಟ ಶರೀರ ಅಲ್ರಿ ತುಸು ಉಣದ ಕಮ್ಮಿ ಮಾಡಿ ತಾನೇ ಕರಗತ್ತೀರಿ. ಇಲ್ಲ ದಿನ 10 ಕಿಲೋಮೀಟರ್ ಆಯಾ ಮಾಡ್ಬೇಕು, ನೀವು ಹಾಡವ್ರಿ ತಾಳ ಬಿಟ್ಟಿದ್ರಿ, ನಾವು ಹಾಡ್ತೇವೆ ಮುಂದ ತಾನೇ ಶರೀರ ಸಣ್ಣ ಹಾಕೋ ತಾಳ ಬಡದ್ಬಾರದು. ಯೂಟ್ಯೂಬ್ ಬರಕ ಅದಕ್ಕೇನು ಬಹಳ ಬೇಡ. ಇಲ್ಲಿ ಕೇಳಿ, ಇಲ್ಲಿ ಅವ್ರು ಒಂದು ಕಟ್ಟಿ ಹೇಳಿದ್ರು. ಏನ್ ಹೇಳಿದ್ರು? ಮಾಹಿಯ ಮೋಹ
ಮಾಡಿ ಕವಿಗಳು ಹಾಡ ಬರ್ದಾರ. ಹೇಗೆ ಬಂದ ಬಳಕ ಅನಕಾಂಬರು ಹಿಂಗ ಭಾಗ ಆಗಿ ಪಾನ ಮಾಡ್ಕೊಂಡು ತಾಯಿ ತಂದೆ ಒಳಗ ಜೊತೆಗೆ ಒಳಗಿಟ್ರಿ, ಹೇಳ್ತೀನ ತಂದು ಎರಡು ಅಂತಸ್ ಬ್ರಿಡಿಂಗ್ ಒಳಗೆ ಇಟ್ರಿ ಅಂತ ಹೇಳದ ಕಾಲಾಗ ಹೇಳದ್ರ ಅವರು. ಇವ್ರಿಗೆ ನೋಡಣ ನನಗೊಂದು ಕತಿ ನೆನಪಿಗೆ ಬರ್ಲತ್ತದ. ಹೆಂಗಪ್ಪ ಅಂತಂದ್ರ, ಒಂದು ಊರ್ ಒಳಗ ನಿನ್ನಂತ ಒಬ್ಬ ಹುಡುಗಿದ್ದ. ಒಂದು ಊರ್ ಒಳಗ ನನ್ನಂತವ ನಮ್ಮ ಅಣ್ಣ ಬಸವನಂತವ ಎರಡು ಖಾರ ಹುಡುಗರು ಇದ್ದು ಕರಿಯೋ ಒಬ್ಬನೇ ಇದ್ದ. ತಂದಿಗೆ ಆರಾಮ ತಪ್ಪಿತ್ತು, ತಂದಿಗೆ ಆರಾಮ ತಪ್ಪಿತ್ತು. ದವಾಖಾನಿಗೆ ಕರ್ಕೊಂಡು ಹೋಗಿದ್ದ. ಹೌದು, ದವಾಖಾನಿಗೆ ಎಲ್ಲಿಗೆ ಹೋಗಿದ್ದ? ಸರ್ಕಾರ ದವಾಖಾನಿ ಹೋಗಿದ್ದೇವ. ಕೋಲಾರ ಅಂತ ಊರಿಗೆ ದವಾಖಾನಿಗೆ ಕರ್ಕೊಂಡು ಹೋಗಿದ್ದ. ಹೌದು, ದವಾಖಾನಿ ಒಳಗ ಓಡಿ ಓಡಿ ಡಾಕ್ಟರ್ ಹೇಳ್ತಾನ. ಡಾಕ್ಟರ್, ಓ ಡಾಕ್ಟರ್, ಇವ್ರು ನಮ್ ತಂದೆ ಅಲ್ಲ, ನಿಮ್ ತಂದೆ ತಿಳ್ಕೊಂಡು ಇವ್ರನ್ನ ಟ್ರೀಟ್ಮೆಂಟ್ ಕೊಡ್ರಿ, ಆರಾಮ್ ಮಾಡಿ ಮನೆಗೆ ಕಳಿಸ್ರಿ ಅಂತ ಹೇಳ್ದ. ಹೌದು, ಅದೇ ತಿಂಗಳ ಕಳಿತು, 15 ದಿನ ಕಳಿತು. ತಿಂಗಳ ಆದ್ಮೇಲೆ ತಾಯಿಗೆ ಆರಾಮ ತಪ್ತು. ತಾಯಿ ಆರಾಮ, ನಮ್ಮ ಮಗ ಆರಾಮ ತಪ್ತು. ಅವಾಗ ಏನ್ ಹೇಳ್ದ ಡಾಕ್ಟರ್ಗ? ಏನ್ ಹೇಳ್ದೇವ? ಹಿಂಗೆ ಗಾಡಿ ಮಾಡ್ಕೊಂಡು ಓಡ್ಕೊಂತ ಓಡ್ಕೋತು ದವಾಖಾನಿಗೆ ಬಂದ. ಹೌದು ಡಾಕ್ಟರ್, ಡಾಕ್ಟರ್, ಇವ್ರು ನಮ್ಮ ತಾಯಿ ಅಂದ್ರಿ ಡಾಕ್ಟರ್, ನಿಮ್ಮ ತಾಯಿ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಆರಾಮ್ ಮಾಡ್ರಿ ಅಂತ ಹೇಳಿ ಡಾಕ್ಟರ್ ಮುಂದ ಅಂಗ ರಾಚಿ ಚಾಚ್ಕೊಂಡ. ಅದೇ ತಿಂಗಳ ಕಳೆದು, 15 ದಿನ ಕಳೆದು, ಒಂದು ದೀಡ್ ತಿಂಗಳ ಕಳೆದು ಬಳಕ ನನ್ನ ಹೆಂಡತಿಗೂ ಆರಾಮ ತಪ್ಪೆ. ಅವಾಗ ನಿನ್ನ ಹೆಂಡತಿಗೆ ಆರಾಮ ತಪ್ತು. ಎಲ್ಲಿ ಕರ್ಕೊಂಡ್ ಹೋದಿ? ಕರ್ಕೊಂಡ್ ಹೋದಿ ಅಲ್ಲಿ ಕರ್ಕೊಂಡ್ ಹೋಗಿ ಅಂತ ಹೇಳಿ ಡಾಕ್ಟರ್, ಡಾಕ್ಟರ್, ನಾನು 100 ಎಕರೆ ಜಮೀನ ಅದ, 100 ಎಕರೆ ಆಸ್ತಿ ಕಳೆದ್ರು ಪರವಾಗಿಲ್ಲ, ಖರ ನಾನು ಹೆಂಡತಿಗೆ ಆರಾಮ ಮಾಡ್ರಿ ಅನ್ನಂತ ಮಾತ. ಅಲ್ಲಿ ಅಲ್ಲಿ ಬರ್ತೇವ ಮಾತ, ಇದೇ ಮಾತು ಮಾತು ಆದ್ರ ಡಾಕ್ಟರ್ ಇವ್ರು ನನ್ನ ಬಿಟ್ಟುಕೊಂಡು ಮಕ್ಕಳಲ್ಲ ನಾವು. ಅದಕ್ಕೆ ನಾವು ನಿಮ್ ಯಾರ ಕಟ್ಟಿ ಹೇಳತ್ತಿದ್ದೇವ, ನಾವು ನಮಗೆ ಹೇಳತ್ತಿಲ್ಲ. ತಂಗಿ ತಾಯಿ ತಂದಿಗೆ ವರ್ಣ ಮಾಡಿ ಹೇಳ್ಯಾಳ, ನಾನ್ ನಿನ್ ಹೆಂಡತಿದ ವರ್ಣ ಮಾಡಿ ಹೇಳಕತ್ತೀನಿ, ನಾ ಹೇಳತ್ತೀನಿ. ಅಯ್ಯೋ, ನಮ್ ಬಸವಣ್ಣ ಒಂದ್ ಮಾತು ಅಂದ ಕಲಕ ಅದಕ್ಕ ಹೇಳಿದ್ರ ಅವ್ರ ಕತಿ. ಅದಕ್ಕೆ ಮಾಹಿ ಮೋಹಕ್ಕ ಅಂತ ಕಾಲಾಗ ಹೇಳ್ಯಾರ. ಅದಕ್ಕ ತಾಯಿ ನಿಂದಕ್ಕೆ ತಂದೆ ನಿಂದ ತಿಳಿದು ಟ್ರೀಟ್ಮೆಂಟ್ ಕೂಡ ಹೇಳಿ ಖರೆ. ಹೆಂಡತಿಗೆ ಏನ್ ಹೇಳಿ? ಏನ್ ಹೇಳ್ದೇವ? 100 ಎಕರೆ ಹೊಲ ಹೋಗ್ಲಿ ಖರೆ. ಒಂದ್ 100 ಎಕರೆ ಹೊಲ ಹೋಗ್ಲಿ ಖರೆ. ನಾನು ಹೆಂಡತಿಗೆ ಆರಾಮ ಮಾಡಂದ ಅದೇ ಡಾಕ್ಟರ್ ನಂತ ಹೋಗಿಕ್ಕಿ, ನಾನು ಹೇಳ್ತೇನೆ ನಿನ್ ಹೇಳ್ತೇಳೆ. ಬಿಟ್ಕೊಡಲಿಲ್ಲ. ಅದಕ್ಕೆ ಹೇಳ್ತೇನಂತದು ನನಗ ಬಾಳ ಹೆಚ್ಚಿನ ಕೇದಾಳ. ತಾಯಿ ತಂದೆ ಅನ್ನಂತವ್ರು ನಮ್ಮ ಬಸವ ಮಗ, ಇವತ್ತ ನನಗ ಹೆಚ್ಚಿನವ್ರು ಅದಾರ ಅಂತ ಹೇಳಿ ವಾದ ಮಾಡ್ಕೊತ ಹೊಂಟಿದೇವ್. ಈಗ ಟೈಮ್ ಆಗ್ಯದ, ಮಾತಾಡಂತ ಸಂದರ್ಭ ಇಲ್ಲ. ಪದ ಕೇಳು, ಹಂಗೆ ಮುಂದ ಮಾತಾಡ್ಕೊತ ಹೋಗ್ಲಕ್ ಬರ್ತದ. ಮುಂದಿನ ಸಂಧಿಗೆ ಮಾತಿದ್ರು ವರ್ಣ ಮಾಡ್ಲಕ್ ಬರ್ತದ. ಮನದನ